ರಾಜ್ಯದಲ್ಲಿ ಒಟ್ಟು ಒಂದು ಕೋಟಿ ಹದಿನಾಲ್ಕು ಲಕ್ಷ ಜನ ಮಹಿಳೆಯರಿಗೆ ಮ ಎರಡನೇ ಕಂತಿನ ಹಣ ಜಮಾ ಆಗಿದ್ದು ಅವರಿಗೆಲ್ಲ ಮೂರನೇ ಕಂತಿನ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಈಗಾಗಲೇ ಎರಡನೇ ಕಂತಿನ ಹಣ ಬಂದಿದ್ದರೆ ಮೂರನೇ ಕಂತಿನ ಹಣ ಸಹ ಇಷ್ಟರಲ್ಲೇ ಜಮಾ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನಿಮಗೆ ಮೊದಲನೇ ಕಂತಿನ ಹಣ ಅಥವಾ ಎರಡನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ಈಗಾಗಲೇ ತುಂಬ ಜನಕ್ಕೆ ಎರಡನೇ ಕಂತಿನ ಹಣ ಸೇರ್ಪಡೆ ಆಗಿದ್ದು ಮೂರನೇ ಕಂತಿನ ಹಣವೂ ಬಿಡುಗಡೆಗೆ ಕ್ಷಣಗಣನೆ ಅಂತ ಹೇಳ್ತಿದ್ದಾರೆ ರಾಜ್ಯದಲ್ಲಿ ಹಲವಾರು ಮಹಿಳೆಯರಿಗೆ ಇನ್ನೂ ಮೊದಲನೇ ಕಂತಿನ ಹಣವೇ ಬಂದಿಲ್ಲ ಯಾಕಂದರೆ ಅವ್ರದ್ದು ಕೆಲವೊಂದು ಕಾರಣಗಳಿಂದ ಅವರು ಸಲ್ಲಿಸಿರುವ ಅರ್ಜಿಯನ್ನು ಅಪ್ರೂವಲ್ಗೋಸ್ಕರ ಬ್ಲಾಕ್ ಮಾಡಿದ್ದಾರೆ ನಿಮಗೇನಾದರೂ ಇನ್ನೂ ಮೊದಲನೇ ಕಂತಿನ ಅಥವಾ ಎರಡನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತಂದರೆ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಬೇಕಾಗತ್ತೆ ಅಥವಾ ನಿಮ್ಮ ಪ್ರಾಂತದಲ್ಲಿರುವಂಥ ಅಂಗನವಾಡಿ ಕೇಂದ್ರಕ್ಕೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಿ ಡಿ ಓ ಅಂದರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಬ್ಲಾಕ್ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಸ್ನ ಬಿಡುಗಡೆ ಮಾಡೋದಕ್ಕೆ ಅಧಿಕಾರ ನೀಡಿದ್ದಾರೆ ಸೊ ಅವರು ಈ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ನೋಡಿದಾಗ ಈ ಸ್ಕ್ರೀನ್ಶಾಟ್ನಲ್ಲಿ ತೋರಿಸಿರ ಹಾಗೆ ಪೆಂಡಿಂಗ್ ಇನ್ ಡಿ ಪಿ ಓ ಲಾಗಿನ್ ಫಾರ್ ಅಪ್ರೂವಲ್ ಅಂತ ಸ್ಟೇಟಸ್ ತೋರಿಸುತ್ತೆ ಈ ರೀತಿ ಏನಾದರೂ ಸ್ಟೇಟಸ್ ತೋರಿಸಿದ್ರೆ ಸಿ ಡಿ ಪಿ ಲಾಗಿನ್ ಆಗ್ಬಿಟ್ಟು ಅವರು ಅವರ ಲಾಗಿನ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಮಾಡ್ತಾರೆ ಸೊ ಅಪ್ರೂವ್ ಮಾಡಿದಾಗ ಗೃಹಲಕ್ಷ್ಮಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದ್ಮೇಲೆ ನಿಮಗೆ ಆ ಅಮೌಂಟ್ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ ಈಗೇನು ಆಲ್ರೆಡಿ ಮೊದಲನೇ ಕಂತಿನ ಎರಡನೇ ಕಂತಿನ ಹಣ ಎಲ್ಲ ಬಂದಿದೆ ಆ ಎಲ್ಲ ಕಂತಿನ ಹಣವೂ ಸಹ ಒಂದೇ ಸತಿ ಬಂದು ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡುವ ಮೊದಲು ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರ್ತಿಲ್ಲ ಅಪ್ಲಿಕೇಶನ್ ಹಾಕಿದಾಗ ಒಂದು ಅಕ್ನಾಲಜ್ಮೆಂಟ್ ಬಂದಿರುತ್ತಲ್ಲ ಆ ಅಕ್ನಾಲಜ್ಮೆಂಟ್ನ ಹೋಗಬೇಕಾಗುತ್ತೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ನ ಸಹ ತೊಗೊಂಡು ಹೋಗಬೇಕಾಗುತ್ತೆ ಸೊ ಈ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋದಾಗ ನಿಮ್ಮ ಅಪ್ಲಿಕೇಶನ್ನ ವೆರಿಫೈ ಮಾಡಿ ಇನ್ ಕೇಸ್ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋವಾಗ ಡಾಕ್ಯುಮೆಂಟ್ಸ್ ಏನಾದರೂ ಮಿಸ್ ಆಗಿದ್ರೆ ಅಥವಾ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾದ್ರೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ನ ರಾಂಗಾಗಿ ಸಬ್ಮಿಟ್ ಮಾಡಿದ್ದು ಅಥವಾ ಡಾಕ್ಯುಮೆಂಟ್ಸ್ ಇನ್ಕರೆಕ್ಟ್ ಆಗಿದ್ದರೆ ಈ ಥರ ಬ್ಲಾಕ್ ಆಗೋಕ್ಕೆ ಸಾಧ್ಯತೆ ಇದೆ ಸೊ ಆಗ ಏನಾದರೂ ಮಿಸ್ಟೇಕ್ಸ್ ಕಂಡು ಬಂದಲ್ಲಿ ಅದನ್ನ ಇವರು ಅನ್ಬ್ಲಾಕ್ ಮಾಡಿ ಇಡ್ತಾರೆ ಸೊ ಅನ್ಬ್ಲಾಕ್ ಮಾಡಿದಾದ ಮೇಲೆ ನಿಮ್ಗೇನು ಮೊದಲನೇ ಕಂತಿನ ಹಣ ಎರಡನೇ ಕಂತಿನ ಹಣ ಹಾಗೂ ಈಗ ಬಿಡುಗಡೆ ಆಗ್ತಾರೋ ಮೂರನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ಆ ಎಲ್ಲ ಕಂತಿನ ಹಣನು ಸಹ ಅಂದರೆ ಒಟ್ಟು ಆರು ಸಾವಿರ ಹಣ ಎರಡು ಸ ಎರಡು ಸಾವಿರ ಪ್ರತಿ ತಿಂಗಳ ಸೇರಿದಂತೆ ಆರು ಸಾವಿರ ಹಣ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಸೊ ಹೋಲ್ಡ್ ಆಗಿರುವಂಥ ಯಾವುದೇ ಅಪ್ಲಿಕೇಶನ್ ಆಗಲಿ ನೀವು ಹೋಗಿ ಅನ್ಬ್ಲಾಕ್ ಮಾಡ್ಸಿಲ್ಲ ಅಂತ ಅಂದರೆ ಅದು ಹಾಗೆ ಪೆಂಡಿಂಗ್ ಅಲ್ಲಿ ಇರುತ್ತೆ ಸೊ ನೀವು ಹೋಗಿ ಅನ್ಬ್ಲಾಕ್ ಮಾಡಿಸಿದ್ರೆ ಮಾತ್ರ ನಿಮಗೆ ಅಕೌಂಟ್ ಗೆ ದುಡ್ಡು ಬಂದು ಸೇರುತ್ತೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ಹಣ ಹಾಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಸಹ ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹಣ ಬಂದು ಅವರ ಅಕೌಂಟ್ಗೆ ಸೇರ್ತಾ ಇದೆ ಈ ಖಾತ್ರಿ ಯೋಜನೆಗಳಿಂದ ಹಣ ಯಾವಾಗ ಬಂದು ನಮ್ಮ ಅಕೌಂಟ್ ಗೆ ಸೇರುತ್ತೆ ಅನ್ನೋ ಕನ್ಫ್ಯೂಷನ್ ಎಲ್ಲರಿಗೂ ಇರೋದ್ರಿಂದ ಕರ್ನಾಟಕ ಸರ್ಕಾರದಿಂದ ಈ ಹಣ ನಿರ್ದಿಷ್ಟ ಅವಧಿಯಲ್ಲಿ ಅವರ ಅಕೌಂಟ್ ಗೆ ಬಂದು ಸೇರೋ ತರ ಒಂದು ದಿನಾಂಕಗಳನ್ನ ಫಿಕ್ಸ್ ಮಾಡಿದ್ದಾರೆ ಸೊ ಆ ನಿರ್ದಿಷ್ಟ ದಿನಾಂಕಗಳ ಒಳಗಡೆ ನಿಮಗೆ ಆ ಹಣ ಬಂದು ಸೇರುತ್ತದೆ ನೆಮ್ಮದಿ ಗ್ಯಾರಂಟಿ ದಿನಾಂಕವು ಗ್ಯಾರಂಟಿ ಅನ್ನು ಹೊಸ ಪದಕದ ಪ್ರಕಾರ ಸರ್ಕಾರಿ ಯೋಜನೆಗಳು ಜನರಿಗೆ ತಲುಪುವ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಸೊ ಇದ್ರ ಪ್ರಕಾರ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿ ಎಲ್ಲ ಸಹ ಈ ಮೇಲ್ಕಂಡ ದಿನಗಳ ಪ್ರಕಾರ ಆ ದಿನಗಳ ಒಳಗಡೆ ಅವರ ಅಕೌಂಟ್ಗೆ ಬಂದು ಸೇರುತ್ತೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ದಿನಾಂಕ ಇಪ್ಪತ್ತರ ಒಳಗಡೆ ಹಣ ಬರುತ್ತೆ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿ ದಿನಾಂಕ ಐದರ ಒಳಗಡೆ ಬೀಳುತ್ತೆ ಅಂತ ಖಾತ್ರಿ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಕ್ರಿಂಚಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ